ಸಿದ್ದರಾಮಯ್ಯನವರ ವಿರೋಧದ ಮಧ್ಯೆ ಕೂಡ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರೆಡಿ ಆಗ್ತಾ ಇದ್ದಾರೆ. ಹೊಸ ಘೋಷಣೆ, ಆಯವ್ಯಯ, ಅನುದಾನ ಕುರಿತು ಪೂರ್ವ ಸಿದ್ಧತಾ ಸಭೆ ನಡೆಸುತ್ತಾರೆ. ಜೂನ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಪೂರ್ವ ಸಿದ್ಧತಾ ಸಭೆಯನ್ನು ಈಗಾಗಲೇ ಕರೆದಿದ್ದಾರೆ. ಸಭೆಯಲ್ಲಿ ಭಾಗಿಯಾಗುವಂತೆ ಎಲ್ಲಾ ಸಚಿವರುಗಳಿಗೂ ಕೂಡ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸಿದ್ದರಾಮಯ್ಯರ ಪೂರಕ ಬಜೆಟ್ ಹೇಳಿಕೆಗೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ ವ್ಯಕ್ತವಾಗಿತ್ತು. ಸಿಎಂ ಕುಮಾರಸ್ವಾಮಿ ಪರವಾಗಿ ಡಿಸಿಎಂ ಪರಮೇಶ್ವರ್ ಹಾಗೆ ಸಚಿವ ಡಿಕೆಶಿ ಬ್ಯಾಟಿಂಗ್ ಮಾಡಿದ್ರು. ಹೊಸ ಸರ್ಕಾರ ಪ್ರತ್ಯೇಕ ಬಜೆಟ್ ಮಂಡಿಸೋದು ವಾಡಿಕೆ. ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಹೀಗಂತ ಬೆಂಗಳೂರಲ್ಲಿ ಡಿಸಿಎಂ ಪರಮೇಶ್ವರ್ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಪಷ್ಟವಾದಂತ ರೀತಿಯ ಕಾರ್ಯಕ್ರಮಗಳು ಬಹುಶಃ ಜುಲೈ ಒಂದು ಮೊದಲನೇ ವಾರದಲ್ಲಿ ನಮ್ಮ ರಾಜ್ಯದ ಬಜೆಟ್ ಅನ್ನು ಮಂಡನೆ ಮಾಡಬೇಕು ಅಂತ ಇದ್ದೆ. ಇದು ಕೆಲವರು ಹೇಳುತ್ತಾರೆ ಬಜೆಟ್ ಯಾಕೆ ಮಂಡನೆ ಮಾಡಬೇಕು, ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಈಗಾಗಲೇ ಹಿಂದೆ ಬಜೆಟ್ ಮಂಡನೆ ಆಗ್ಬಿಟ್ಟಿದೆ, ಈ ಒಂದು ಸಪ್ಲಿಮೆಂಟರಿ ಬಜೆಟ್ ಮಂಡನೆ ಮಾಡೋದು ಸಾಕಾಗಲ್ವಾ, ಕೆಲವರು ಅದು ನನಗೆ ಅಡ್ವೈಸು ಮಾಡುತ್ತಾರೆ. ಕೆಲವರು ಪಾಪ ಈಗ ಬಜೆಟ್ ಮಂಡನೆ ಮಾಡಿದ್ರೆ ಎಲ್ ಕುಮಾರಸ್ವಾಮಿಗೆ ಹೆಸರು ಬರುತ್ತೋ ಅಂತ ಕೆಲವರಿಗೆ ಪಾಪ ಚಿಂತನೆ ಪ್ರಾರಂಭ ಆಗಿದೆ. ಬಜೆಟ್ ಮಂಡನೆ ಆಗಿದೆ, ಇದು ಫುಲ್ ಫ್ಲೆಡ್ಜ್ಡ್ ಬಜೆಟ್ ಇದು. ಅದಕ್ಕೆ ಓಟನ್ ಅಕೌಂಟ್ಸ್ ತಗೊಂಡಿದ್ದೀವಿ, ನಾಲ್ಕು ತಿಂಗಳವರೆಗೆ, ಜುಲೈ ಎಂಡ್ವರೆಗೂ ಇದೆ. ಆಲ್ ಆನ್ ಗೋಯಿಂಗ್ ಪ್ರೋಗ್ರಾಮ್ಸ್ ಅಂಡ್ ನ್ಯೂ ಪ್ರೋಗ್ರಾಮ್ಸ್ ಅನೌನ್ಸ್ಡ್ ಇನ್ ದಿ ಬಜೆಟ್ ದೇ ವಿಲ್ ಬಿ ಕಂಟಿನ್ಯೂಡ್. ಕುಮಾರಸ್ವಾಮಿ ಏನಾದರೂ ಅಡಿಷನಲ್ ಆಗಿ ಏನಾದರೂ ಪ್ರೋಗ್ರಾಮ್ಗಳು ಮಾಡಬೇಕು ಅನ್ನೋದು, ಸ್ಕೀಮ್ಸ್ ಮಾಡಬೇಕು ಅಂದರೆ ಯು ಕ್ಯಾನ್ ಡೂ ಇಟ್ ಥ್ರೂ ಸಪ್ಲಿಮೆಂಟರಿ ಬಜೆಟ್. ಹೊಸ ಸರ್ಕಾರ ಬಂದಾಗ ಸ್ವಾಭಾವಿಕವಾಗಿ ಆ ಸರ್ಕಾರದ ಹೊಸ ಯೋಜನೆಗಳಿರ್ತವೆ. ಅದೇ ರೀತಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ, ಹಳೆ ಸರ್ಕಾರದ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಹಾಗೆ ಅಂತೇಳಿ. ಸೊ ಇದನ್ನೆರಡನ್ನೂ ಕೂಡ ನಾವು ಕಂಬೈನ್ ಮಾಡಬೇಕಾಗುತ್ತೆ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಒಂದು ಮಾಡಬೇಕು. ಪ್ರೋಗ್ರಾಮೇ ಮಾಡದೇ ಇದ್ದರೆ ನಾವು ಬಜೆಟ್ ಮಾಡೋಕ್ಕೆ ಬರೋದಿಲ್ಲ. ಹೊಸ ಬಜೆಟ್ ಮಾಡಬೇಕಾ ಅಲ್ವಾ ಅಥವಾ ಅಪ್ರೋಪ್ರಿಯೇಷನ್ನಲ್ಲಿ ಮಾಡ್ಬೋದಾ, ಅದನ್ನೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತಿಮವಾಗಿ. ಬೇರೆ ಬೇರೆ ಅರ್ಥ ಬರೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾರೆ, ಅದು ನಿಲ್ಲಬೇಕು. ಇಲ್ಲ ಮುಖ್ಯಮಂತ್ರಿಗಳು ಮಾತಾಡಬೇಕು, ಇಲ್ಲ ನಾನು ಮಾತಾಡಬೇಕು, ಇಲ್ಲ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾತಾಡಬೇಕು. ಅದು ಬಿಟ್ಟು ಎಲ್ಲರೂ ಒಂದು ವರ್ಷಕ್ಕೆ ಸರ್ಕಾರ ಬಿದ್ದೋಗುತ್ತೆ, ಆರು ತಿಂಗಳಿಗೆ ಬಿದ್ದೋಗುತ್ತೆ, ಇನ್ನೊಬ್ಬರು ಐದು ವರ್ಷವೂ ಆಗುತ್ತೆ ಅಥವಾ ಇನ್ನೊಂದು ಎರಡು ವರ್ಷಕ್ಕೆ ಮುಗಿದೋಗುತ್ತೆ, ಈ ಥರ ಎಲ್ಲ ಹೇಳಿಕೆಗಳನ್ನ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ನಾವು ಹೇಳ್ತಾ ಇದ್ದೀವಿ ಅವರು ಏನು ಮಾಡ್ಬೋದು ಅನ್ನೋದು ಒಂದು ತಿಳಿಸಿದ್ದಾರೆ. ಸಿ, ನಾವು ಅವರವರ ಇಲಾಖೆಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ದು ಅವ್ರವ್ರು ಖಂಡಿತ ಅವ್ರವ್ರು ಮಾತಾಡೋಕ್ಕೆ ಹಕ್ಕಿ ಇದೆ. ಅದು ಯಾವ ಕಂಟೆಸ್ಟಲ್ಲಿ ಹೇಳಿದಾರೋ ಅವ್ರನ್ನ ಕೇಳಬೇಕಷ್ಟೇ. ಸರ್ಕಾರ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಬೇಕು ಅಷ್ಟೇ. ಮ್ಯಾನಿಫೆಸ್ಟೋನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗ್ತದ? ಕೂತ್ಕೊಂಡು ಫೈನಾನ್ಸಸ್ನ ಇಟ್ಕೊಂಡು ನಮ್ಮ ಆರ್ಥಿಕ ಪರಿಸ್ಥಿತಿ ಹಿತಿಮಿತಿ ಗಮನದಲ್ಲಿ ಇಟ್ಕೊಂಡೇ ನಾವು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಬೇಕು. ಇದು ಸಂಯುಕ್ತ ಸರ್ಕಾರ, ನಾವು ಎರಡು ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಏನು ಸೈನ್ ಮಾಡಿದ್ದೀವಿ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಶಬ್ಬೀರ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಶಬ್ಬೀರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತುಗಳನ್ನ ಕೇಳ್ತಾ ಇದ್ರೆ ಅವರಿಗೆ ತಮ್ಮ ಸರ್ಕಾರದ ಅವಧಿ ಮುಕ್ತಾಯಗೊಂಡಿದೆ, ಈಗ ಬಂದಿರುವಂತದ್ದು ನೂತನ ಸರ್ಕಾರ ಅಂತ ಹೇಳಿ ಮರ್ತೋಗಿದ್ಯಾ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಕ್ಷಮಾ, ಅವರು ನಿನ್ನೆ ಮಾತಾಡ್ಬೇಕಾದ್ರೆ ಹೇಳುವಂತದ್ದು ಈ ಹಿಂದೆ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ, ಅದಕ್ಕೆ ಜುಲೈ ವರೆಗೂ ಕೂಡ ಒಪ್ಪಿಗೆ ಸಿಕ್ಕಿರುವಂತದ್ದು ಹಣಕಾಸು ಇಲಾಖೆಯಿಂದ. ಮುಂದಿನ ಈಗ ಬಂದಿರುವಂತ ಹೊಸ ಸರ್ಕಾರ ಪೂರಕ ಬಜೆಟ್ ಅನ್ನ ಮಂಡಿಸ್ಲಿ, ಮತ್ತೆ ಈ ಹಿಂದಿನ ಹಳೆ ಯೋಜನೆಗಳ ಜೊತೆಗೆ ಹೊಸ ಯೋಜನೆಗಳನ್ನ ಬೇಕಾದ್ರೆ ಸೇರಿಸ್ಕೊಂಡು ಮಾಡ್ಲಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಸಾಕಷ್ಟು ಪರ ಮತ್ತು ವಿರೋಧ ಏನು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿರುವಂತದ್ದು. ಈ ಎಲ್ಲ ಅಭಿಪ್ರಾಯಗಳ ನಡುವೆ ಈಗ ಹೊಸದಾಗಿ ಬಂದಿರುವಂತ ಮೈತ್ರಿ ಸರ್ಕಾರ ಈಗಾಗಲೇ ಬಜೆಟ್ಗೆ ಮಂಡನೆಗೆ ಈಗಾಗಲೇ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇರುವಂತದ್ದು. ಈಗಾಗಲೇ ಇಲಾಖಾವಾರು ಸಭೆಗಳನ್ನ ಅಧಿಕಾರಿಗಳ ಸಭೆಯನ್ನ ಕರೆಯಲಾಗಿದೆ. ಕೃಷಿ ಇಲಾಖೆಯಿಂದ ಕೃಷಿ ಹಣಕಾಸು ಈಗ ಎಲ್ಲಾ ಇಲಾಖೆಗಳಿಂದಲೂ ಕೂಡ ಅಧಿಕಾರಿಗಳ ಸಭೆ ನಡೆಸಿ ಬಜೆಟ್ಗೆ ಪೂರಕವಾದಂತಹ ಅಂಶಗಳು ಮತ್ತು ಹಣಕಾಸಿನ ಲಭ್ಯತೆ ಮತ್ತು ಅನುದಾನ ಬಿಡುಗಡೆ ಮಾಡುವ ಕುರಿತು ಈಗಾಗಲೇ ಚರ್ಚೆಯನ್ನ ಸಿಎಂ ಕುಮಾರಸ್ವಾಮಿ ಅವರು ಮಾಡಲಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಯೋಜನಾ ನೀತಿ ಆಯೋಗದ ಸಭೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಭಾಗವಹಿಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಂದ್ರ ಸರ್ಕಾರದ ನೆರವನ್ನ ಕೇಳಿರುವಂತದ್ದು, ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಹಣಕಾಸಿನ ಪರಿಸ್ಥಿತಿಯ ನಡುವೆ ಹೇಗೆ ಸಾಲವನ್ನ ಮನ್ನಾ ಮಾಡಬೇಕು, ಅದಕ್ಕೆ ಹಣಕಾಸಿನ ನೆರವನ್ನ ಎಲ್ಲಿಂದ ತರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈ ಎಲ್ಲ ಚರ್ಚೆಗಳ ಬಳಿಕ ಬಜೆಟ್ ಮಂಡನೆ ಆಗಿರುವಂತದ್ದು. ಕ್ಷಮಾ. ಥ್ಯಾಂಕ್ ಯು ಶಬೀರ್.